ವ್ಯತ್ಯಾಸವಾಗಿ ಸುಮಾರು 36 ಅಧಿಕಾರಿಗಳ ಜೊತೆ ಸಮಾಲೋಚನೆಗಳನ್ನು ಮಾಡಿ ಅಂಕಿಅಂಶ ಏನು ಸುಧಾಕರ್ ಅವರು ಆರೋಗ್ಯ ಮಂತ್ರಾಲಯ ಕೇವಲ 3,000 ಆಗಿತ್ತು ಅನ್ನೋದಂತ ಮಾತನಾಡಿದ್ರು. ಅದು 3,000 ಆಗಿದ್ರು, ಅದು 36 ಅಂತದ್ದು ನಮ್ಮ ಮುಂದೆ ಒಂದು ಸಾಕ್ಷಿ ಆಗಿರ್ತಕ್ಕಂಥ. ಇವತ್ತು ಮೇಕೆದಾಗಿರ್ಬೋದು, ಫ್ರೀಡಂ ಮಾರ್ಚ್ ಇರ್ಬೋದು, ಇವತ್ತು ದಾವಣಗೆರೆಯ ಜನ್ಮ ದಿನೋತ್ಸವ ಇರ್ಬೋದು, ಎಸ್ಸಿ ಎಸ್ಟಿ ಚಿತ್ರದುರ್ಗ ಸಮಾವೇಶ ಇರ್ಬೋದು, ನಾನಾ ಸಾಹೇಬರು ಇವತ್ತು ಕಾರ್ಯಕ್ರಮ ರೂಪಿಸಿಕೊಂಡು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರೋ ಮುಖಾಂತರ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರಂತ ನಲ್ಪಾತ್ರವರು, 3 ಜನ ಕ್ಯಾಂಡಿಡೇಟ್ಗಳು ಮಾತ್ರ ಸಾಧ್ಯ ಆಗುವುದಿಲ್ಲ. ಪ್ರತಿಯೊಬ್ಬರೂ ಒಂದೊಂದು ಬೂತ್ನಿಂದ ಎಲ್ಲರೂ ಕೂಡ ಒಟ್ಟಾಗಿ ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ ಒಂದು ಮಾತು ಹೇಳಿದೆ, ಜತೆಗೂಡುವುದು ಆರಂಭ, ಜತೆಗೂಡಿ ಚರ್ಚಿಸುವುದು ಪ್ರಗತಿ. ನನಗೂ ಮಹೇಶಿಗೂ ಬಹಳ ಸ್ನೇಹ ಇದೆ. ಅವರ ಹೆಸರು ನಮ್ಮೂರು, ಅವರ ಹೆಸರು ನಮ್ಮ ಹೆಸರು ಅಂತಿದೆ. ನನ್ನ ಬಹಳ ಅಭಿಮಾನಿ ನಮ್ಮೂರು. ಇವತ್ತು ಅವರಿಲ್ಲ, ಅದು ಬೇರೆ ವಿಚಾರ. ಅವ್ರ ಮೇಲೆ ಕೆಲಸ ನನಗೆ ಅವ್ರಿಗೆ ಬಹಳ ಯೋಗ ಇದೆ ಅಂತ ತಿಳ್ಕೊಂಡಿದ್ದೆ. ಎಲ್ಲರಿಗೂ ಯೋಗ ಬರ್ತದೆ, ಯೋಗಕ್ಕಿಂತ ಯೋಗ ಕ್ಷೇಮ ಬಹಳ ಇಂಪಾರ್ಟೆಂಟ್. ಮಂತ್ರಿ ಆಗಿ ಅಷ್ಟು ದೊಡ್ಡಕೊಂಡು ಆ ಖಾತೆ ಉಳಿಸ್ಕೊಳಕ್ ಆಗಲಿಲ್ಲ, ರಾಜೀನಾಮೆ ಕೊಡಬೇಕಾದಂತ ಅನಿವಾರ್ಯ. ಅದಾದ್ಮೇಲೆ ಬಿಜೆಪಿ ಬೆಂಬಲ ಕೊಟ್ಟರು. ಒಳ್ಳೆ ಬಿಜೆಪಿ ಮಂತ್ರಿ ಮಾಡಿದ್ರ ಅದು ಇಲ್ಲ, ಗೊತ್ತಿಲ್ಲ. ದುಡ್ಡು ಕಾಸು ಪಾಟು ಅಧಿಕಾರ ನನಗೆ ಅವ್ರು ಬಹಳ ಯೋಗ ಇದೆ ಅಂತ ತಿಳ್ಕೊಂಡಿದ್ದೆ. ಎಲ್ಲರಿಗೂ ಯೋಗ ಬರ್ತದೆ, ಯೋಗಕ್ಕಿಂತ ಯೋಗ ಕ್ಷೇಮ ಬಹಳ ಇಂಪಾರ್ಟೆಂಟ್. ಮಂತ್ರಿ ಆಗಿ ಅಷ್ಟು ದೊಡ್ಡಕೊಂಡು ಆ ಖಾತೆ ಉಳಿಸ್ಕೊಳಕ್ ಆಗಲಿಲ್ಲ, ರಾಜೀನಾಮೆ ಕೊಡಬೇಕಾದಂತ ಅನಿವಾರ್ಯ. ಅದಾದ್ಮೇಲೆ ಬಿಜೆಪಿ ಬೆಂಬಲ ಕೊಟ್ಟರು. ಒಳ್ಳೆ ಬಿಜೆಪಿ ಮಂತ್ರಿ ಮಾಡಿದ್ರ ಅದು ಇಲ್ಲ, ಗೊತ್ತಿಲ್ಲ. ದುಡ್ಡು ಕಾಸು ಪಾಟು ಅಧಿಕಾರ ಅದೆಲ್ಲ ಗೊತ್ತಿಲ್ಲ. ನಿಮ್ ಸೇವೆ ಮಾಡಕ್ಕೆ ಅಧಿಕಾರ ಬಿಜೆಪಿಯವ್ರು ಕೊಟ್ರ ಕೊಟ್ಟಿಲ್ಲ. ಅಂದ್ಮೇಲೆ ಈ ಹಣೆಯಲ್ಲಿ ಮುಂದಕ್ಕೆ ಶಾಸಕರಾದಂತ ಯೋಗ ಬರಲಿಲ್ಲ. ಸೊ ಈಗ ಯಾಕೆ ಚರ್ಚೆ ಮಾಡ್ತೀನಿ? ಪಾಪ ಬಸವರಾಜ ಬೊಮ್ಮಾಯಿ ಅವರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲಿ ಇದ್ದಂತ ನಂಜುನ್ ಸ್ವಾಮಿ ಅವರು ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. ಅವ್ರು ಹೋಗಿ ಭೇಟಿ ಮಾಡಿದ್ದಾರೆ. ಇಲ್ಲಿ ನೀವು ನೋಡೋದು ಸ್ಟೇಜ್ ಮೇಲೆ 3 ಗಂಟು ಬಹಳ ಜೋರಾಗಿ ಒಬ್ಬೊಬ್ಬರು ಬಾಲರಾಜ್ ಒಂದು ಪಟ್ಟ ಹಾಕಿದ್ರೆ ಕೃಷ್ಣಮೂರ್ತಿ ಇನ್ನೊಂದು ಪಟ್ಟ ಹಾಕಿದ್ರು. ಕೃಷ್ಣಮೂರ್ತಿ ಒಂದು ಪಟ್ಟ ಹಾಕಿದ್ರೆ ಜಯಣ್ಣ ಮಾತಿನಲ್ಲಿ ಮನೆ ಮನೆಯಲ್ಲಿ ಅನುಮಾನ ಕೇಳ್ತಾರೆ. ಆದ್ರೆ ನನಗೊಂದು ನನಗೆ ದೂರದಾಳಿಗೆ ಸಿದ್ದರಾಮಯ್ಯಗೆ ಒಂದು ದೊಡ್ಡ ಜವಾಬ್ದಾರಿ.